ದೇವಾಲಯ ಬಂದಿದೆ ಮಸೀದಿಗೆ ಸಂಬಂಧಪಟ್ಟಂತನೂ ಇದೇ ರೀತಿಯ ಕಾನೂನು ಹೋರಾಟವನ್ನು ಆರಂಭಿಸಿದೆ ಅಂತ ಹೇಳಿದ್ದಾರೆ. ಲೀಗಲ್ ನೋಟಿಸ್ ಕೊಟ್ಟಿದ್ದರು. ಇದರ ಬಗ್ಗೆ ನಾನು ಸಾರ್ವಜನಿಕವಾಗಿ ಕೆಲವು ವಿಷಯ ಹೇಳಲಿಕ್ಕಾಗೋದಿಲ್ಲ. ಟಿಪ್ಪು ಕಾಲದಲ್ಲಿ ಯಾವ್ಯಾವ ರೀತಿಯಲ್ಲಿ ಆ ಒಂದು ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಅವರು ಉಡುಗೊರೆ ಕೊಟ್ಟಿದ್ದಾರೆ, ಯಾವ ಒಂದು ಭೂಮಿಗಳನ್ನು ಕೊಟ್ಟಿದ್ದಾರೆ, ಅದೆಲ್ಲವನ್ನಾಗಿದ್ದರೆ ಅವರು ವಾಪಸ್ ಕೇಳ್ತಾರೆ. ಕೊಡ್ತಕ್ಕಂಥ ಪರಿಸ್ಥಿತಿ ಆ ರೀತಿ ವಾತಾವರಣ ನಿರ್ಮಾಣ ಆದರೆ ಆಗೇನು ಮಾಡ್ತೀರಿ? ಅದರಿಂದ ಈ ವಿಷಯ ಸಂಬಂಧಿಸಿ ಬಿಡಿ, ಜನರ ಬದುಕನ್ನು ನೋಡಿ. ಈಗ ತಾನೇ ಕೋವಿಡ್ನಿಂದ ಹೊರಗೆ ಬಂದಿದ್ದೀವಿ. ಹಲವಾರು ಕುಟುಂಬಗಳ ಪರಿಸ್ಥಿತಿ ಏನಿದೆ ಅರ್ಥ ಮಾಡಿಕೊಂಡು ಆ ಜನರ ಬದುಕನ್ನು ಕಟ್ಟಲಿಕ್ಕೆ ನೋಡಿ, ಬದುಕನ್ನು ಹಾಳು ಮಾಡಬೇಡಿ. ವರ್ಷ ನಡೀತಾ ಇರ್ತದೆ 10 ತಿಂಗಳು ಕರ್ನಾಟಕದಲ್ಲಿ, ದೇಶದ ನಾನು ಚರ್ಚೆ ಮಾಡಲ್ಲ. 10 ವರ್ಷ ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಬಿ ಜೆ ಪಿಯವರು ಅದರಿಂದ ಮತ ಪಡೆಯಬೋದು ಅಂತ ಅವ್ರು ಹೊರಟಿದ್ದಾರೆ. ಆದರೆ ಒಂದು ಹೇಳ್ತೀನಿ, ಈ 10 ತಿಂಗಳು ಆದಮೇಲೆ ಇದೆಲ್ಲದಕ್ಕೂ ಅಂತಿಮ ತೆರೆ ಎಳೆಯತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಯಾವ ಮಸೀದಿ ನೋಡಿ, ಈಗ ಇದು ಅರ್ಜೆನ್ಸಿ ಏನಿದೆ, ಏನು ದೇವರು ಕನಸ್ನಲ್ಲಿ ಬಂದು ಯಾರಿಗಾದರೂ ಅಯ್ಯೋ ನಂದಲ್ಲಿ ಮೂಲ ಸ್ಥಾನ ಇದೆ ಸೊ ಸರಿಪಡಿಸಿ ಅಂತೇಳಿ ಯಾರಿಗಾದ್ರು ಕನಸು ಏನಂತ ಓ ಕನಸ್ನಲ್ಲಿ ಬಂದು ಹೇಳಿರೋದು. ಈಗ ನಾಳೆ ಬೆಳಗ್ಗೆ ನಾಳೆ ಹೇಳ್ತಾರೆ ಕೆಲವು ಹಿಂದೂ ದೇವಸ್ಥಾನಗಳಿಗೆ ಟಿಪ್ಪು ಕಾಲದಲ್ಲಿ ಭೂಮಿ ದಾನ ಮಾಡೋನಲ್ಲ ಅವರಿಗೆ ಕನಸಿಗೆ ಬರ್ತದೆ ಈಗ ಆ ಸಮಾಜಕ್ಕೆ, ಆಗೆಲ್ಲ ಭೂಮಿ ವಾಪಸ್ ಕೊಡ್ತೀರಾ? ಕೇಳಲಿಕ್ಕೆ ಬಯಸ್ತೀನಿ, ಹೆಸರು ಹೇಳೋದಿಲ್ಲ. ಹಲವಾರು ಹಿಂದೂ ದೇವಸ್ಥಾನಗಳಿಗೆ ಸರ್, ಮಂಗಳೂರಿನಲ್ಲಿ ಇವತ್ತು ಅಷ್ಟಮಂಗಲ ಪ್ರಶ್ನೆ ಹಾಕಿದ್ದಾರೆ ಸರ್, ದೇವಾಲಯದ ಮಸೀದಿ ಇದೆಲ್ಲ ಒಂದು ಕಡೆ ಮತ್ತೆ ಧರ್ಮ ದಂಗಲ್ಗೆ ಕಾರಣ ಆಗುತ್ತೆ. ಅಷ್ಟಮಂಗಲ ಪ್ರಶ್ನೆಗೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಅಷ್ಟಮಂಗಲ ಪ್ರಶ್ನೆಗಿಂತ ಹೆಚ್ಚಾಗಿ ಅದಕ್ಕಿಂತ ಮುಂಚೆ ಇಲ್ಲಿ ತೀರ್ಮಾನಗಳಾಯ್ತವಲ್ಲ, ಕೇಶವಕೃಪನ ಇದಾವಲ್ಲ, ಅಲ್ಲಿಂದ ಬರ್ತದೆ ಸಂದೇಶಗಳು. ಆ ಸಂದೇಶಗಳು ದೇಶ ಇವತ್ತು ಏನಾಗ್ಬೋದು ಅಂತಕ್ಕಂಥದ್ದನ್ನು ಅದರ ಬಗ್ಗೆ ಅನುಭವ ಇರತಕ್ಕಂಥವರಿಗೆ ಮಾಹಿತಿ ಇದೆ. ಈ ದೇಶಕ್ಕೆ ಮುಂದೆ ಉತ್ತಮವಂಥ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನು ಈ ರೀತಿಯ ವಾತಾವರಣಗಳಿಂದ ನಿರ್ಮಾಣ ಮಾಡ್ಕೊಂಡು ಹೊರಟಿದ್ದಾರೆ. ಬಡವರ ಪರಿಸ್ಥಿತಿಗಳನ್ನು ಕೇಳೋರಿಲ್ಲ, ಸಮಸ್ಯೆಗಳಿರ್ತಕ್ಕಂಥವ್ರ ಸಮಸ್ಯೆ ಕೇಳೋರಿಲ್ಲ. ಇದು ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ದೇಶದ ಅಭಿವೃದ್ಧಿ, ದೇಶದ ಒಂದು ಶಾಂತಿಯ ಸಾಮರಸ್ಯವನ್ನು ಎಲ್ಲಿ ಹಾಳು ಮಾಡ್ತಾರೋ ಅಂತಕ್ಕಂಥ ಆತಂಕಗಳು ಕೆಲವರಲ್ಲಿದೆ.